ಶಿವಮೊಗ್ಗ ಜಿಲ್ಲೆಯಲ್ಲಿ 18-19ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿದೆ. ಆ ಗ್ರಾಮ ಪಂಚಾಯಿತಿಗಳು ಯಾವ್ಯಾವುದು ಅಂದರೆ, ಶಿವಮೊಗ್ಗ ತಾಲೂಕಿನಲ್ಲಿ ಅಬ್ಬಲಗೆರೆ, ಭದ್ರಾವತಿಯಲ್ಲಿ ಆನವೇರಿ, ತೀರ್ಥಹಳ್ಳಿಯಲ್ಲಿ ಅರೆಹಳ್ಳಿ, ಸೊರಬ ತಾಲೂಕಿನ ಹುರುಳಿ ಗ್ರಾಮ ಪಂಚಾಯಿತಿ, ಹೊಸನಗರ ತಾಲೂಕಿನ ರಿಪ್ಪನಪೇಟೆ ಗ್ರಾಮ ಪಂಚಾಯಿತಿ ಹಾಗೂ ಸಾಗರದ ಪಡವಗೋಡು ಗ್ರಾಮ ಪಂಚಾಯಿತಿಗಳು 2018 ಮತ್ತು 2019ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಬಾಧ್ಯತರಾಗಿ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರದ ಸಮಾರಂಭವನ್ನು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಆ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಇದರಲ್ಲಿ ಹೇಗೆ ಈ ಪ್ರಶಸ್ತಿಗೆ ಆಯ್ಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನೋಡಿದಾಗ, ಸುಮಾರಷ್ಟು 15 ವಿಭಾಗದಲ್ಲಿ ಆ ಗ್ರಾಮ ಪಂಚಾಯಿತಿಯ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಸುಮಾರು 70 ಪ್ರಶ್ನಾವಳಿಗಳು ಇರ್ತವೆ. ಆ ಪ್ರಶ್ನಾವಳಿಗಳನ್ನು ಇವರು ಗ್ರಾಮ ಪಂಚಾಯಿತಿಗಳು ಭರ್ತಿ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿ ತಾಲೂಕಿಗೆ 5 ಗ್ರಾಮ ಪಂಚಾಯಿತಿಗಳ ಒಂದು ಶಾರ್ಟ್ ಲಿಸ್ಟನ್ನು ಮಾಡಿಬಿಟ್ಟು ನಮಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ 5 ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದು ಉತ್ತಮವಾದ ಗ್ರಾಮ ಪಂಚಾಯಿತಿ ಅನ್ನೋದನ್ನು ಆಯ್ಕೆ ಮಾಡಿ ನಾವು ಕಳಿಸ್ಕೊಟ್ಟಿದ್ದಾಗ ಇಷ್ಟು ಈ 5 ಗ್ರಾಮ ಪಂಚಾಯಿತಿಗಳು 5 ಲಕ್ಷದ ಒಂದು ಬಹುಮಾನ ಮೊತ್ತಕ್ಕೆ ಇವರು ಅರ್ಹರಾಗಿ ಈ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಈ ರೀತಿಯ ಪ್ರಶಸ್ತಿಯನ್ನು ಕೊಡೋದ್ರಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳು ತಾವು ಸಹ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಪ್ರಗತಿಯನ್ನು ಸಾಧಿಸಲಿಕ್ಕೆ ಇದು ಉತ್ತೇಜನಕಾರಿಯಾಗಿದೆ. ಜೊತೆ ಜೊತೆಯಾಗಿ ಅಲ್ಲಿನ ಅಧ್ಯಕ್ಷರು ಮತ್ತು ಇತರ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳು ಹಾಗೂ ಜನರು ಕೂಡ ಇದರತ್ತ ಹುಮ್ಮಸ್ಸನ್ನು ತೋರ್ತಾ ಇರೋದು ನಿಜವಾಗ್ಲೂ ಸಹ ಒಂದು ಅಪೇಕ್ಷಣೀಯ ಬೆಳವಣಿಗೆ ಅಂತಲೇ ಹೇಳಬೇಕು. ಯಾಕೆಂದರೆ ಹಿಂದಿನಲ್ಲಿ ನಾವು ಒಂದು 5 ಜನರ ಶಾರ್ಟ್ ಲಿಸ್ಟನ್ನು ಮಾಡಿ ರಾಜ್ಯ ಮಟ್ಟದಿಂದ ಕಳಿಸಿದಾಗ ತಾಮುಂದು ನಾಮುಂದು ಅಂತ ಎಲ್ಲ ಗ್ರಾಮ ಪಂಚಾಯಿತಿಗಳು ತಮಗೆ ಆ ಪ್ರಶಸ್ತಿ ಬರಲಿ ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದರು. ಇದನ್ನು ಗಮನಿಸಿದಾಗ ನಿಜವಾಗ್ಲೂ ರಾಜ್ಯ ಮಟ್ಟದಲ್ಲಿ ಇದನ್ನು ಗ್ರಾಮ ಪಂಚಾಯಿತಿಯನ್ನು ಗುರುತಿಸಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡ್ತಾ ಇರೋದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಈ ಸಂದರ್ಭದಲ್ಲಿ ಆ ಎಲ್ಲ ಗ್ರಾಮ ಪಂಚಾಯಿತಿಯ ಅಧಿಕಾರಿ ವರ್ಗದವರಿಗೂ, ಜನಪ್ರತಿನಿಧಿಗಳಿಗೂ ಹಾಗೂ ಅಲ್ಲಿನ ಎಲ್ಲ ಸಮುದಾಯ ವರ್ಗದವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಮಲೆನಾಡಿನ ಸುಂದರ ಪರಿಸರದ ಕುಂದಾದ್ರಿಯ ತಪ್ಪಲಲ್ಲಿರುವ ಗ್ರಾಮ ಪಂಚಾಯಿತಿಯೇ ಅರೆಹಳ್ಳಿ ಗ್ರಾಮ ಪಂಚಾಯಿತಿ. ಮೂರು ಗ್ರಾಮ, 24 ಮುಜರೆ ಹಳ್ಳಿಗಳನ್ನು ಗ್ರಾಮ ಪಂಚಾಯತ್ ಅರೆಹಳ್ಳಿ ಹೊಂದಿದ್ದು ಒಟ್ಟು ಜನಸಂಖ್ಯೆ 3,968. ಮಾಲತಿ ನದಿ. ಸುಂದರ ಪರಿಸರದ ಸೌಂದರ್ಯ. ಸ್ವಚ್ಛ ಗ್ರಾಮಗಳು ಮನಸ್ಸನ್ನ ಮುದಗೊಳಿಸಿದರೆ ಇಲ್ಲಿಯ ಸಾಧನೆಗಳು ಅರೆಹಳ್ಳಿ ಗ್ರಾಮ ಪಂಚಾಯಿತಿಯ ಹಿರಿಮೆಯನ್ನು ಹೆಚ್ಚಿಸುತ್ತಿದೆ. ತುಂಬ ಕೆಲಸ ಮಾಡಿದ್ದೀವಿ, ಮನೆ ಕೊಟ್ಟಿದ್ದೀವಿ, ಆಮೇಲೆ ಬಾವಿ ಕೊಟ್ಟಿದ್ದೀವಿ. ಎಲ್ಲ ಸದಸ್ಯರು ಉಪದೇಶರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಸ್ಟಾಫ್ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಪ್ರಸ್ತುತ ಅರೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2018-19ನೇ ಸಾಲಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆಯಿತು. ಕಾರಣ ಅಂತ ಹೇಳಿದ್ರೆ ಎಲ್ಲ ಪಂಚಾಯಿತಿಗಿಂತನೂ ಸ್ವಲ್ಪ ಡಿಫ್ರೆಂಟಾಗಿ ನಾವು ನಮ್ಮ ಏನು ಕಾರ್ಯವೈಖರಿ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಮತ್ತೆ ನಾವು 3-4 ವರ್ಷದಿಂದನೂ ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಬಾಡಿಯವರಿಗೆ ಏನು 5 ವರ್ಷದಂಗಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾನು 4 ವರ್ಷದಿಂದ ಈ ಪಂಚಾಯಿತಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕಿಂತ ನಾವು ಹಿಂದಿನ ಸಾರಿಗೂ ಕೂಡ ಟ್ರೈ ಮಾಡಿದ್ವಿ ಅವಾರ್ಡ್ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಬಂದಿರಲಿಲ್ಲ. ಬಟ್ 2018-19 ಸಾಲಲ್ಲಿ ಬಂತು. ನಮ್ಮದು ಡಾಕ್ಯುಮೆಂಟೇಷನ್ನು ಮತ್ತು ಸಾಮಾಜಿಕ ನ್ಯಾಯ ಸಮಿತಿ ಆಗಿರ್ಬೋದು, ಸಾಮಾನ್ಯ ಸಭೆ ಆಗಿರ್ಬೋದು, ಎಲ್ಲ ಪಂಚತಂತ್ರದಲ್ಲಿ ಏನು ಸಾಫ್ಟ್ ಆನ್ಲೈನಲ್ಲಿ ಎಂಟ್ರಿ ಮಾಡೋಕ್ಕಿರುತ್ತೆ ಅವನ್ನೆಲ್ಲನೂ ಮಾಡಿದ್ವಿ. ಮತ್ತು ಡಾಕ್ಯುಮೆಂಟೇಷನು ಅಪ್ಡೇಟ್ ಇತ್ತು. ಸೊ ಉತ್ತಮ ಆಡಳಿತವನ್ನು ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆತಿದೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಪ್ರಶಸ್ತಿ ಲಭಿಸಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆಯೇ ನಾವು ಎನ್ನೆ ರಾಜ್ಯದಿಂದ ಕಾಂಕ್ರೀಟ್ ರಸ್ತೆಗಳಿರುವುದು, ಕುಡಿಯುವ ನೀರು ಹಾಗೂ ಬಾವಿಗಳು
ಕೆಲವೊಂದಿಷ್ಟು ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ವಿ. ಮಾಡಿ ಹಾಗೇ ಬೇರೆ ವತಿಯಿಂದ ಈ ಮನೆಗಳಿರ್ಬೋದು, ರಸ್ತೆಗಳಿರ್ಬೋದು, ಇನ್ನು ಹ್ಯಾಂಡಿಕ್ಯಾಪ್ಟ್ರಿಗೆ ಅಂತ ಕೊಡುವಂಥ ಒಂದು ಸವಲತ್ತು ಕೂಡ ನಾವು ಯಾರಿಗೆ ಕೊಡಬೇಕಾದ ನಿರ್ದೇಶನ ಕೊಟ್ಟಿದ್ದೇವೆ. ನರೇಗಾ ಕಾಮಗಾರಿಯ ಅಡಿಯಲ್ಲಿ ಕೆರೆಯ ಅಭಿವೃದ್ಧಿ, ಬಾವಿ ನಿರ್ಮಾಣ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ, ಸ್ವಚ್ಛತಾ ಕಾರ್ಯಕ್ರಮಗಳು, ಅರೇಹಳ್ಳಿ ಗ್ರಾಮ ಪಂಚಾಯಿತಿಯು ಅಲ್ಲಿನ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸೇವೆ ಸಲ್ಲಿಸುತ್ತಿರುವುದು ಅಲ್ಲಿನ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರವಾಗಿದೆ. ಒಳ್ಳೆ ಕೆಲಸ ಎಲ್ಲರಿಗೂ ಆಗಿದೆ, ನಮ್ಮೊಬ್ಬರಿಗಲ್ಲ, ಎಲ್ಲರಿಗೂ ಆಗಿದೆ. ನೀರಿನ ಸೌಲಭ್ಯ ಆಗಿರಲಿ, ಉದ್ಯೋಗಾತ್ರ ಕೆಲಸ ಆಗಲಿ, ಅಥವಾ ಗುಮ್ಮಿ ಭಯ ಆಗಲಿ, ಏನೇ ಸೌಲಭ್ಯ ಬಂದರೂ ಇಲ್ಲಿ ಎಲ್ಲರಿಗೂ ಅದನ್ನು ತಲುಪಿಸಿದೆ. ಆಮೇಲೆ ಯಾವ ಏನೇ ಇಲ್ಲಿ ಗ್ರಾಮ ಪಂಚಾಯತಿಗೆ ಯಾವ ಸೌಲಭ್ಯ ಬಂದರೂ ಎಲ್ಲ ಕೊಡಬೇಕಾದವರಿಗೆ ಎಲ್ಲ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಈ ಗ್ರಾಮದಲ್ಲಿ ನಮ್ಮ ಸುಮಾರು ನಾವು 40-50 ವರ್ಷಗಳಿಂದ ನಾವು ಇಲ್ಲಿದ್ದೀವಲ್ಲ, ನಮಗೆ ಇಲ್ಲಿ ಇಲ್ಲಿಯ ಎಲ್ಲ ಆಡಳಿತ ಮಂಡಳಿಯವರು ಕೂಡ ಅತ್ಯಂತ ಉತ್ತಮವಾಗಿ ಕೆಲಸವನ್ನು ಮಾಡಿ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಬಂದಿದ್ದಾರೆ. ಮತ್ತು ಸಮಸ್ಯೆಗಳನ್ನ ಇಟ್ಕೊಂಡು ಬಂದಂಥ ಸಂದರ್ಭ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನ ಇಟ್ಕೊಂಡ್ಬಿಟ್ಟೇನಾದರೆ ಗ್ರಾಮ ಪಂಚಾಯತಿಗೆ ಬಂದರೆ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ಪಂದಿಸತಕ್ಕಂತಹ ಮಾನ್ಯ ಸದಸ್ಯರು ಅಧ್ಯಕ್ಷರು ಅವರನ್ನು ಈ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರ ಪರವಾಗಿ ನಾವೆಲ್ಲರೂ ಅಭಿನಂದಿಸ್ತಾ ಇದ್ದೇವೆ. ಬ್ಯಾಸ್ಗಳಲ್ಲಿ ನೀರೇ ಇರಲ್ಲ, ರಾತ್ರಿ 3 ಗಂಟೆ ರಾತ್ರಿ ಎದ್ದು ನೀರು ತೆಳ್ಕೋಗ್ತೀವಿ. 3 ಗಂಟೆ ಒಳಗೆ ನಮ್ಮ ನೀರು ಸಿಗುತ್ತೆ. 3 ಗಂಟೆ ರಾತ್ರಿ ಎದ್ದು ನೀರು ಹೋಗ್ತೀವಿ, ಕೊಡಪಂದ್ರೆ ನೀರು ಎತ್ಕೊ ಬರ್ತೀವಿ, ಇಲ್ಲ ಬಂದು ಉಪಯೋಗಿಸ್ತಾರೆ ಬಾಯ್. ಈಗ ಅವರಿಂದ ನಮ್ಮ ಒಂದು ಉತ್ತಮವಾಗಿತ್ತು. ಹೀಗೆ ಜನಸ್ನೇಹಿ ಕಾರ್ಯಕ್ರಮಗಳಿಂದ ಅರೇಹಳ್ಳಿ ಗ್ರಾಮ ಪಂಚಾಯಿತಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ.